ಇಂದಿನ ಮುಖ್ಯಾಂಶಗಳು ಏಳದಂಚಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶದಿಂದ ಬೆಂಕಿ ಅವಘಡ ಕುರುಗೋಡು ತಾಲೂಕಿನ ಏಳದಂಚಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ವಿರೂಪಾಕ್ಷಯ್ಯ ಸ್ವಾಮಿ ಎಂಬ ರೈತರು ಸಂಗ್ರಹಿಸಿ ಲಾರಿಗೆ ಲೋಡ್ ಮಾಡಿದ್ದ ಅಂದಾಜು 400 ಚೀಲ ಮೆಣಸಿನಕಾಯಿಗೆ ವಿದ್ಯುತ್ ತಂತಿ ತಗಲಿ ಬೆಂಕಿ ಹತ್ತಿದೆ ತಕ್ಷಣವೇ ಕುಡುತಿನಿಯ ಕೆಪಿಸಿಎಲ್ ಬಿಟಿಪಿಎಸ್ ಶಾಖೋತ್ಪನ್ನ ಕೇಂದ್ರದ ಅಗ್ನಿಶಾಮಕದ ಸಿಬ್ಬಂದಿಯವರು ಬಂದು ಬೆಂಕಿಯನ್ನು ಆರಿಸಲು ಮುಂದಾದರು ಅದಕ್ಕೂ ಮುನ್ನ ಗ್ರಾಮದ ಜನತೆ ಆದಷ್ಟು ಬೆಂಕಿ ನಂದಿಸಲು ಹರಸಾಹಸಪಟ್ಟರು ಇದರ ಅಂದಾಜು ಮೊತ್ತ ಸುಮಾರು 15 ಲಕ್ಷ ರೂಪಾಯಿ ನಷ್ಟ ಆಗಿದೆ ಎಂದು ತಿಳಿದು ಬಂದಿದೆ ರಾಷ್ಟ್ರೀಯ ಹೆದ್ದಾರಿಗೆ ಫಲವತ್ತಾದ ಮಣ್ಣು ಹಾಕುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಉಡುತಿನಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸವಳು ಮಣ್ಣು ಹಾಕಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಅದನ್ನು ಗಮನಿಸಿದ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಕೂಡಲೇ ಆ ರಸ್ತೆಗೆ ಸೂಕ್ತವಾದ ಮತ್ತು ಫಲವತ್ತಾದ ಮಣ್ಣನ್ನು ಹಾಕಿ ಸರಿಪಡಿಸಬೇಕೆಂದು ಆ ಗುತ್ತಿಗೆದಾರರ ಹತ್ತಿರ ಹಾಗೂ ಇದನ್ನು ಜಿಲ್ಲಾಧಿಕಾರಿಗಳು ಖಂಡಿಸಿ ಸರಿಯಾದ ಕ್ರಮ ತೆಗೆದುಕೊಂಡು ಪರಿಶೀಲನೆ ನಡೆಸಬೇಕೆಂದು ಮನವಿ ಮಾಡಿಕೊಂಡರು ಮತ್ತು ಇದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಬಹಳ ತೊಂದರೆಯಾಗುತ್ತದೆ ಇದರಿಂದ ಅಪಘಾತಗಳು ಸಂಭವಿಸಬಹುದು ಎಂದು ಈ ಹಿಂದೆ ನಾವು ಕುರುತಿನಿ ಪಟ್ಟಣದಲ್ಲಿ ಧೂಳು ಮುಕ್ತ ಮಾಡಿದ್ದೇವೆ ಮತ್ತು ಈ ಭಾರಿ ವಾಹನಗಳು ಸಂಚರಿಸುತ್ತಿದ್ದು ಇದರಿಂದಾಗಿ ಮತ್ತೆ ಕುರುತಿನಿ ಪಟ್ಟಣದಲ್ಲಿ ಧೂಳು ಬಂದಂತಾಗಿದೆ ಎಂದು ತಿಳಿಸಿದರು ಮೇಂಟೆನೆನ್ಸ್ ಅಂತೇಳಿ ಟೆಂಡರ್ ಆಗಿರೋದು ಅವರು ರಾಜಶೇಖರ್ ಅಂತೇಳಿ ಅವ್ರ ಗುತ್ತಿಗೆದಾರರು ಅವ್ರ ಹೆಸರಲ್ಲಿ ಇದಾಗಿದೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅದು ರಸ್ತೆ ಬಾಜು ಆ ಕಡೆ ಈ ಕಡೆಗೆ ಒಳ್ಳೆ ಗ್ರಾವೆಲ್ ಆಗ್ಬೇಕಾಯ್ತು ಅದನ್ನ ಬಿಟ್ಟು ಅದೇ ರಸ್ತೆ ಬಗಲಾಗಿರೋ ಅದನ್ನು ಕರೆ ಮಣ್ಣು ತಗೊಂಡು ಅದನ್ನೇ ಹಾಕಿ ಮತ್ತೆ ಯಾವುದೋ ಸೌಳ ಅಂತದ್ದು ಇದೆ ಆ ಸೌಳು ಅಂಥದನ್ನೆಲ್ಲ ಹಾಕಿ ಭಾಳ ತೊಂದರೆ ಕೊಟ್ಟಿದ್ರು ಇವಾಗ ಇದಾಯ್ತಿದು ಇದು ಬರೀ ಮಣ್ಣಿದು ಇಂಥದ್ದೆಲ್ಲ ಹಾಕಿ ಜನಕ್ಕೆ ಇವಾಗ ಇಷ್ಟು ದಿನ ಧೂಳ ಬಂದಿದ್ದಿಲ್ಲ ರೋಟಿಂದ ಇವಾಗ ಧೂಳ ಜಾಸ್ತಿ ಆಯಿತು ಹಂಗಾಗಿ ಪಿ ಡಬ್ಲ್ಯೂನವರಿಗೆ ಅವ್ರ ಗಮನಕ್ಕೆ ತಗೊಂಡಿವಿ ಫೋನ್ ಮಾಡಿದ್ದೀವಿ ಹೊಸಪೇಟೆ ಅಧಿಕಾರಿಗಳಿಗೆ ಆಯಿತು ನಾವು ಕ್ರಮ ತಾಂತು ಅಂತ ಹೇಳ್ಯಾರ ಇಲ್ಲಿವರೆಗೇನು ನಮಗೆ ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಇಲ್ದೋಗಿ ಯಾವಾಗ ಹಾಕ್ಬಿಟ್ಟಾರ ಎಲ್ಲ ರೋಡ್ ಅಕಡೆ ಕಡೆಗೆ ಅಂಬೇಡ್ಕರ್ ಸರ್ಕಲ್ಲಿದ್ದ ಇವಾಗ ಮುಂದೆ ಇಂದಿರಾನಗರದವರೆಗೆ ಕೆಲಸ ನಿಂದಿಸ್ತಿದ್ದೀವಿ ಅಲ್ಲಿದ್ದಿಲ್ಲಿಗೆ ಹಾಕಿದ್ದಾರೆ ಅದು ಮಣ್ಣು ಬರೀ ಕುಪ್ಪಿಗಳು ಸೌಳು ಕರೆ ಮಣ್ಣು ಕೆರೆ ಮಂಡು ಇಂಥದ್ದೆಲ್ಲ ಹಾಕ್ಯಾರ ನಾಳೆ ಮಳೆಗಾಲದಾಗ ಸ್ಟಾರ್ಟ್ ಆದರೆ ಯಾರನ್ನ ಗಾಡಿ ರೋಡಿನಲ್ಲಿದ್ದ ಕೆಳಗಡೆ ಇಳಿಸಿದವಾಗ ಬೈಕು ಆ ಕೆರೆ ಮಣ್ಣು ಅದನ್ನೆಲ್ಲ ಜಿಗಟು ಮಣ್ಣು ಹಿಡ್ಕೊಂಡು ಸ್ಕಿಡ್ಡಾಗಿ ಅಪಘಾತಕ್ಕೆ ಹಾನಿ ಆಗಬಾರ್ದು ಅಂತೇಳಿ ಇವಾಗ ನಾನು ಮುನ್ನೆಚ್ಚರಿಕೆಯಾಗಿ ಕ್ರಮ ತಗೊಂಡು ಕೆಲಸ ನಿಲ್ಲಿಸಿದ್ದೀನಿ ಇದು ಜಿಲ್ಲಾ ಡಿ ಸಿ ಗಮನ ಕೂಡ ನಾವು ಒಂದು ಲೆಟ್ರ್ ಬರೆದಿದ್ದೀವಿ ಜಿಲ್ಲಾಧಿಕಾರಿಗೆ ಒಂದು ಲೆಟ್ರ್ ಬರೆದಿದ್ದೀವಿ ಇದು ಮುಂದೆ ಎಲ್ಲ ಎಲ್ಲ ಅಧಿಕಾರಿಗಳು ಪಿ ಡಬ್ಲ್ಯೂ ಅಧಿಕಾರಿಗಳು ಡಿ ಸಿ ಜಿಲ್ಲಾ ಡಿ ಸಿ ಸಾಹೇಬರು ಇವರೆಲ್ಲ ಕ್ರಮ ತಗೊಂಡು ಅವ್ರ ಗುತ್ತಿಗೆದಾರರ ಮೇಲೆ ಕ್ರಮ ತಗೊಂಡು ಈ ಮಣ್ಣು ತೆಗೆದು ಒಳ್ಳೆ ಮಣ್ಣು ಹಾಕ್ಸ್ಬೇಕು ಅಂತೇಳಿ ನಾವು ಇಷ್ಟು ಎರಡು ಮಾತು ಮುಗಿಸ್ತೀವಿ ಬಳ್ಳಾರಿವರೆಗೆ ಹಾಕಿದ್ದಾರೆ ನಮ್ಮ ಡಿ ಸಿ ಜಿಲ್ಲಾಧಿಕಾರಿಗಳು ಪಿ ಡಬ್ಲ್ಯೂ ಇಂಜಿನಿಯರ್ಗಳು ಎಲ್ಲ ತಿಳಿದಾಡ್ತಿದ್ದಾರೆ ಅದ್ರ ಅದ್ರ ಬಗ್ಗೆ ಎದಕ್ಕೆ ಕ್ರಮ ತಗೊಂಡಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಒಂದು ಲೆಟ್ರ್ ಬರೆದಿದ್ದೀವಿ ನಾವು ಜಿಲ್ಲಾಧಿಕಾರಿಗೆ ನಾವು ನಮ್ಮ ಸದಸ್ಯರು ವೆಂಕಟರಮಣ ಬಾಬು ಅಣ್ಣ ನಮ್ಮ ಸುನೀಲ್ ಎಲ್ಲ ಲೆಲೀನು ಪಂಪಾಪತಿ ಎಲ್ಲರೂ ಹೋಗಿ ಇದನ್ನೆಲ್ಲ ತಿಳಿಸಿದ್ದೀವಿ ಇದಕ್ಕೆ ನಮ್ಮ ಸದಸ್ಯರು ಎಲ್ಲರೂ ಮುಂದೆ ನೋಡೋಣ ಅವ್ರೇನು ಹೇಳ್ಬೇಕು ಸರ್ ಅವ್ರೇನಿಲ್ಲ ಅದು ಮಣ್ಣು ತೆಗೆದು ಬೇರೆದಾಗ್ತು ಅಂತ ಹೇಳಿದ್ದಾರೆ ಗರ್ಸಾಕ್ತು ಅಂತ ಹೇಳಿ ಗರ್ಸಾಕ್ತು ಅಂತ ಹೇಳ್ಯಾರ ಆಗ್ಲಿದ್ದೆ ಮತ್ತೆ ನಾವು ಹೋರಾಟಕ್ಕೆ ಸಿದ್ಧತೆ ಆಗ್ತದೆ ನಾಳೆಯಿಂದ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ 6ನೇ ವರ್ಷದ ದಿಂಡಿ ಮಹೋತ್ಸವ ಕಾರ್ಯಕ್ರಮ ನಾಳೆಯಿಂದ ಕುಡುತಿನಿ ಪಟ್ಟಣದ ಇಂದಿರಾನಗರದಲ್ಲಿರುವ ಶ್ರೀ ಪಾಂಡುರಂಗ ರುಕ್ಮಿಣಿ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 6ನೇ ವಾರ್ಷಿಕ ದಿಂಡಿ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ದಿನಾಂಕ 24/3/2021 ಬುಧವಾರದಿಂದ ಪ್ರಾರಂಭಗೊಂಡು ದಿನಾಂಕ 27/3/2021 ಶನಿವಾರ ಮಹಾಮಂಗಳಗೊಳ್ಳುವ ಈ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಪಟ್ಟಣದ ಎಲ್ಲ ಸರ್ವ ಸದ್ಭಕ್ತರು
ಗುರು ಹಿರಿಯರು ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಲಾಗಿದೆ. ಸ್ವಾಗತ ಕೋರುವವರು ಸಮಸ್ತ ವಾರಕರಿ ಹಾಗೂ ಶಿರಡಿ ಸಾಯಿಬಾಬಾ ಭಕ್ತ ಮಂಡಳಿ ಶ್ರೀ ಮಾವುಲಿ ತುಕಾರಾಂ ಸೇವಾ ಟ್ರಸ್ಟ್ ಇಂದಿರಾನಗರ ಕುಡುತಿನಿ. ಕುಡತಿನಿ ಪಟ್ಟಣದ ಚಲುವಾದಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ. ದಿನಾಂಕ 19/3/2021 ಕುಡತಿನಿಯ ಪಟ್ಟಣದಲ್ಲಿ ಚಲುವಾದಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ SDMC ರಚನೆ ಮಾಡಲಾಯಿತು. ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಹಾಗೂ ಮಕ್ಕಳ ಪೋಷಕರು ಸೇರಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡಲಾಯಿತು. ಅಧ್ಯಕ್ಷರಾಗಿ ಸಿ ಆಂಜನೇಯ, ಉಪಾಧ್ಯಕ್ಷರಾಗಿ ದರೋಜಿ ಬಸಪ್ಪ ಅವರನ್ನು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸದಸ್ಯರಾದ ಜಂತಕಲ್ ಬಸಪ್ಪ, ಗಿರೀಶ್, ಎರಿಸ್ವಾಮಿ, ಸಿ ರಾಮ, ಶಂಕರ್, ವಿನೋದ, ಸುರೇಶ್, ಟಿ ನಾಗರಾಜ್ ಮತ್ತು ಶಾಲೆಯ ಸಿಬ್ಬಂದಿಯವರು ಭಾಗವಹಿಸಿದ್ದರು. ಅದೇ ರೀತಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಈ ಮೂರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನ್ ಕ್ರಾಂತಿವೀರರ ದಿನಾಚರಣೆಯನ್ನು ಕುಡುತಿನಿ ಪಟ್ಟಣದ ಶ್ರೀ ದೊಡ್ಡ ಆಂಜನೇಯ ದೇವಸ್ಥಾನದ ಹತ್ತಿರ MP ತಿಮ್ಮಪ್ಪ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಡುತಿನಿ ನಾಗರಿಕರಾದ ಮುಲ್ಲಂಗಿ ಗುರುಬಸಪ್ಪ, ಬಾಬಣ್ಣ, ಎರಿಸ್ವಾಮಿ, ವಿನೋದ್, ಸಿದ್ಲಿಂಗಸ್ವಾಮಿ, ಗೋಪಾಲ್ ಮತ್ತಿತರರು ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಕೃತಿ ನ್ಯೂಸ್. ನಮ್ಮ ನಡೆ ಸತ್ಯದ ಕಡೆ.